ಜಾರ ಸಮುದಾಯವು ತನ್ನದೇ ಆದ ಸಂಸ್ಕೃತಿ ಆಚರಣೆಗಳೊಂದಿಗೆ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹುಲ್ಲೂರು ತಾಂಡಾದಲ್ಲಿ ಈ ಸಮುದಾಯವು ಸಾಂಪ್ರದಾಯಿಕ ಸಸಿ ಹಬ್ಬವನ್ನು ಆಚರಿಸುವುದು ವಿಶೇಷವಾಗಿದೆ. ರಾಜಸ್ಥಾನ ಸೇರಿದಂತೆ ತನ್ನ ಸಮುದಾಯದವರು ಇರುವ ಸ್ಥಳಗಳಲ್ಲಿ ಆಚರಿಸುವ ಹಬ್ಬಕ್ಕೆ ಹಲವು ಪೀಳಿಗೆಗಳ ಇತಿಹಾಸವಿದೆ. ಈ ಹಬ್ಬವನ್ನು ಆಚರಿಸುವುದರಿಂದ ಗ್ರಾಮಕ್ಕೆ ಯಾವುದೇ ರೋಗ ಸೋಂಕುಗಳು ಹರಡುವುದಿಲ್ಲ ಎನ್ನುವುದು ಇವರ ನಂಬಿಕೆಯಾಗಿದೆ. ಮೊಳಕೆಯೊಡೆದ ಧಾನ್ಯಗಳನ್ನು ಸಸಿಯಾಗಿಸಿ ಅವುಗಳನ್ನು ತಮ್ಮ ಆರಾಧ್ಯ ದೇವಿಗೆ ಮುಡಿಯಿಡುವುದು ಸಂಪ್ರದಾಯವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಬಾಬು ನಾಯಕ್. ಹಲವು ಪೀಳಿಗೆಗಳಿಂದ ಸಸಿ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ತಮ್ಮ ಸಮುದಾಯದ ಸುರಕ್ಷತೆಯನ್ನು ಆರಾಧ್ಯ ದೇವಿ ಕಾಪಾಡುತ್ತಾಳೆ ಎನ್ನುವ ನಂಬಿಕೆ ಇದೆ ಎಂದರು. ಆ ನಂತರ 8ನೇ ದಿವಸಕ್ಕೆ ಇದರ ಹಬ್ಬ ದಂಬೋಳಿ ಅಂತ ಇದೆ ಹೆಸರು. ಈ ಹಬ್ಬನ ಆಚರಣೆ ಮಾಡಿ ಎಲ್ಲ ಪುಟ್ಟಿಗೆ ತಮ್ಮ ತಮ್ಮ ಮನೆಯೊಳಗೆ ಇದನ್ನ ಪೂಜೆ ಮಾಡ್ಕೊತಾರೆ. ನಂತರ ಅವತ್ತ ಸಂಜಿನಾಗನ ಪೂಜೆ ಮಾಡಿ ಇದನ್ನೆಲ್ಲ ಒಂದು ಗುಡಿಗೆ ಮುಂದೆ ತರ್ತಾರೆ. ಗುಡಿ ಮುಂದೆ ತಂದು ಎಲ್ಲರೂ ಅದನ್ನು ಕೂಡಿ ಹಾಡಿ ಇದನ್ನ ಒಂದು ಇದರಲ್ಲಿ ಸಂಸ್ಕಾರದೊಳಗಿಲ್ಲ ಇದರ ಹಾಡು ಎಲ್ಲರೂ ಹಿರಿಯರು ಕೂಡಿ ಹಾಡ್ತಾರೆ. ಚಿತ್ರ ನಾಯಕ್. ವರ್ಷಕ್ಕೊಮ್ಮೆ ಸಮುದಾಯದ ಬಾಂಧವರೆಲ್ಲ ಒಟ್ಟುಗೂಡಿ ಹಬ್ಬವನ್ನು ಆಚರಿಸುತ್ತೇವೆ. ತಮ್ಮ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ದೇವಸ್ಥಾನಗಳಿಗೆ ತೆರಳುವುದು ಪ್ರತೀತಿಯಾಗಿದೆ ಎಂದು ಮಾಹಿತಿ ನೀಡಿದರು. ಬೆಳೆ ಹಾಕಿ ಬೆಳೆ ಸಮೃದ್ಧವಾಗಿ ಬೆಳೀಲಿ ಅಂತಂದ ಆ ಭೂತಾಯಿನ ಒಂದು ಹೆಸರಿನಲ್ಲಿ ಇದನ್ನ ಶಶಿ ಅಂತ ಹಾಕಿ ಅದನ್ನ 9 ದಿವಸ ಹಾಕಿ ಅದನ್ನ ಪೂಜಿಸ್ತಾರ. ಮತ್ತು 7 ದಿವಸನೂ ಹಾಕಿನೂ ಪೂಜಿಸ್ತಾರ. ಪೂಜಿಸಿ ಎಲ್ಲ ಹೆಣ್ಮಕ್ಳು ಒಂದು ಖುಷಿಯಿಂದ ಹೆಣ್ಮಕ್ಳು ಖುಷಿಯಿಂದ ಅದ ಏನ್ ಮಾಡ್ತಾರ ಹಿರಿಯರು ಕಿರಿಯರು ಪೂಜೆ ಮಾಡಿ 9 ದಿವಸ ಬೆಳ್ಳ ರಾತ್ರಿ ಹಿಡಿದು ಎಲ್ಲಾನು ಡಾನ್ಸ್ ಮಾಡುದು ಕುಣಿಯೋದು ಎಲ್ಲ ಮಾಡಿಸ್ ಖುಷಿಯಿಂದ ಆಚರಣೆ ಮಾಡಿ ಗೌರಿ ಗಣೇಶ ಹಬ್ಬದ ಬಂದಿರುವ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ನೀಡುವುದು ಈ ಹಬ್ಬದ ವಿಶೇಷವಾಗಿದೆ ಎಂದರು. ಈ ಹಬ್ಬವನ್ನು ಮಾಡುತ್ತಾರೆ. ಅಲ್ಲಿ ನಾವೆಲ್ಲರೂ ಶಶಿಯನ್ನು ಒಂದು ದೇವಸ್ಥಾನದಲ್ಲಿ ಕುಳಿತುಕೊಂಡು ಎಲ್ಲರೂ ಶಶಿ ಹಬ್ಬವನ್ನು ಆಚರಿಸಿ ಆ ಶಶಿಯನ್ನು ಕಿತ್ತುಕೊಂಡು ಎಲ್ಲರೂ ಒಂದು ಸಂಭ್ರಮವಾಗಿ ಹಬ್ಬವನ್ನು ಆಚರಿಸುತ್ತೇವೆ. ಈ ಸಂಭ್ರಮವು